ಮಹಾನ್ ವ್ಯಕ್ತಿಗಳ ಪ್ರತಿಮೆಗಳಿಗೆ ಅವಮಾನ ಮಾಡಿದ ಅನೇಕ ಘಟನೆಗಳು ಬೆಳಗಾವಿ ಜಿಲ್ಲೆಯಲ್ಲಿ ನಡೆದಿರುವುದು ಖಂಡನೀಯ. ಇತ್ತೀಚೆಗೆ ಅಷ್ಟೇ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಬಿಜಗುಪ್ಪಿ ಗ್ರಾಮದಲ್ಲಿ ಜಗಜ್ಯೋತಿ ಬಸವೇಶ್ವರರ ಮೂರ್ತಿಯನ್ನು ವಿರೂಪಗೊಳಿಸಿರುವ ಆರೋಪಿಗಳನ್ನು 24 ಗಂಟೆಗಳಲ್ಲಿ ಬಂಧಿಸಬೇಕು ಹಾಗೂ ಇಂತಹ ಕೃತ್ಯಗಳನ್ನು ಎಸಗಿದ ಆರೋಪಿಗಳ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ವೀರಶೈವ ಲಿಂಗಾಯತ ಯುವ ವೇದಿಕೆಯು ಹುಣಸಗಿ ಪಟ್ಟಣದ ಬಸವೇಶ್ವರ ಮೂರ್ತಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಉದ್ದೇಶಿಸಿ ಹೊನ್ನಕೇಶವ ದೇಸಾಯಿ ಸಾಮಾಜಿಕ ಸಾಮರಸ್ಯ ವೇದಿಕೆಯ ಬಸವರಾಜ್ ಮೇಲಿನಮನಿ ರಮೇಶ್ ಪಾಟೀಲ್ ಆನಂದ್ ಬಾರಿಗಿಡದ ಮಾತನಾಡಿದರು. ಮನವಿಯನ್ನು ತಹಶೀಲ್ದಾರ್ ಪರವಾಗಿ ಕಂದಾಯ ನಿರೀಕ್ಷಕ ಬಸವರಾಜ್ ಬಿರಾದರ್ ಸ್ವೀಕರಿಸಿ ತಕ್ಷಣವೇ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಯವರಿಗೆ ತಲುಪಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಮಾಜದ ಹಿರಿಯ ಮುಖಂಡರಾದ ಸುಗಪ್ಪ ಚಂದ, ಅಮರಣ್ಣ ಹೂಗಾರ, ಮಲ್ಲಿಕಾರ್ಜುನ ಗುಳಗಿ, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಅನಿಲ್ ಎಂ ಬಳಿ, ನಾಗಯ್ಯ ಸ್ವಾಮಿ ದೇಸಾಯಿ ಗುರು, ವೀರಶೈವ ಲಿಂಗಾಯತ ಯುವ ವೇದಿಕೆಯ ತಾಲೂಕು ಅಧ್ಯಕ್ಷ ಮಂಜುನಾಥ್ ಬಳಿ, ಪದಾಧಿಕಾರಿಗಳಾದ ವಿಜಯ್ ಕುಮಾರ್ ಬಂಡೋಳಿ, ವಿಕಲಚೇತನರ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಸಂಗನಗೌಡ ದನರೆಡ್ಡಿ, ಮಹೇಶ್ ತಾವರಮಠ, ರಮೇಶ್ ವಾಲಿ, ರುದ್ರೇಶ್ ದೇಸಾಯಿ, ಮಲ್ಲಿಕಾರ್ಜುನ್ ಸುಗೂರು, ಮುತ್ತು ಜಂಬಲದಿನ್ನಿ, ರಾಜು ಮಲಗದಿನ್ನಿ, ಪ್ರಕಾಶ್ ಪಟ್ಟಣಶೆಟ್ಟಿ, ದೇವಣ್ಣ ಗೆದ್ದಲಮೇರಿ ಸೇರಿದಂತೆ 50ಕ್ಕೂ ಅಧಿಕ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವರದಿ ಸಿದ್ದನ್ಗೌಡ, ಎನ್ ಬಿರಾದರ್. ಹೀಗಾಗಿ ಸರ್ಕಾರ ಈ ಕೂಡಲೇ ದುಷ್ಕರ್ಮಿಗಳನ್ನು ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ಸರ್ಕಾರದಿಂದಲೇ ನವೀನ ಮೂರ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡಬೇಕೆಂದು ಮತ್ತು ತಾವುಗಳು ತೆಗೆದುಕೊಳ್ಳುವ ಕಠಿಣ ಕ್ರಮ ಮುಂದೆಂದು ಈ ತೆರನಾದ ಅಹಿತಕರ ಘಟನೆ ನಡೆಯಬಾರದೆಂದು ಈ ಮೂಲಕ ಸಮಾಜದ ಎಲ್ಲ ಧ್ವನಿಗಳ ಪರವಾಗಿ ಮಾನ್ಯ ಮುಖ್ಯಮಂತ್ರಿಗಳಾದ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಳ್ಳುತ್ತೇವೆ. ನಮಸ್ಕಾರಗಳು ನಿಮಗೆ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ವೀರಶೈವ ಲಿಂಗಾಯತ ಸಮಾಜ. ಸೊ ಇದು ನಾವು ಕೊಡ್ತಾ ಇದ್ದೀವಿ. ತಹಶೀಲ್ದಾರ್ ಪರವಾಗಿ ಹರೆಯವರಿಗೆ ಸ್ವೀಕರಿಸಬೇಕಂತ ನಾವು ಮನವಿಯನ್ನು ಮಾಡ್ಕೊಳ್ತೀವಿ. ಮೂರ್ತಿಯನ್ನು ಅನುಷ್ಠಿತಗೊಳಿಸುವ ಮುಖ್ಯಗಳನ್ನು ಇದರ ಬಗ್ಗೆ ಜಿಲ್ಲಾಧಿಕಾರಿಗಳಿಗೆ ತಕ್ಷಣವೇ ಪತ್ರವನ್ನು ಬರೆದು ಅಂತ ಒಂದು ದುಷ್ಕೃತ್ಯವನ್ನು ಮಾಡುವಂತ ಆರೋಪಗಳ ವಿಚಾರಗಳಿಂದ ಸೂಕ್ತ ಕ್ರಮ ಕೈಗೊಳ್ಳಲು ಮಾನ್ಯ ಜಿಲ್ಲಾಧಿಕಾರಿ ಪ್ರಸ್ತಾವನೆ ಸಲ್ಲಿಸಿದೆ. ಸರ್ವ ಧರ್ಮ ಸಮಾನ ಅಂತೇಳಿ ಅವ್ರು ಕೊಡ್ಯಾರ. ಅಂಥವ್ರ ಮೂರ್ತಿಗೆ ಹೀಗಾಗ್ಯದಂದ್ರೆ ಇದು ಭಾಳ ನಾಚಿಕೆಯಾದ. ಯಾಕಂದ್ರೆ ಅವರು ಯಾವುದೇ ಒಂದು ಧರ್ಮವನ್ನು ಸಿಕ್ಕಿದ್ರೆ ಸರ್ವ ಧರ್ಮ ಹೋದಷ್ಟು ಎಲ್ಲ ಧರ್ಮ ಸಮಾನ್ಯ ಅಂತ ಅಂತವ್ರು ನೀವು ಒಂದು ಮೂರ್ತಿಗೆ ಇದು ಮಾಡ್ರೆ ಯಾರ ಈ ಒಂದು ಕೃತ್ಯ ಮಾಡೋಲ್ಲ ಅವ್ರನ್ನ ಗೌರವವಾಗಿ ಅವರಿಗೆ ನಿರ್ಮರಣೆ ಮಾಡಬೇಕು. ಯಾಕಂದ್ರೆ ಸಾಮಾಜಿಕ ಒಂದು ಒಳ್ಳೆಯದನ್ನೇ ಮಾಡುವಂಥ ಮುಖಂಡವರು ಈ ಅವರು ಯಾವತ್ತೂ ಯಾವ ಧರ್ಮಕ್ಕೂ ಕೇಳಿಕೊಳ್ಳೋದಿಲ್ಲ. ಮತ್ತವ್ರಿಗೆ ಈ ರೀತಿ ಆಗಿದಂದ್ರೆ ಮತ್ತೆ ನಮ್ಮ ಧರ್ಮ ನಮ್ಮ ಕನ್ನಡದಲ್ಲಿ ಅತ್ಯಂತ ಬಲಿಷ್ಠವಾದ ಧರ್ಮ ಇಂಥ ಧರ್ಮದಲ್ಲಿ ಮಹಾಮಾನವತಾವಾದಿ ಜಗಜ್ಯೋತಿ ಬಸವೇಶ್ವರರ ಒಂದು ಪುತ್ಥಳಿಗೆ ಅವಮಾನ ಮಾಡುವ ಮೂಲಕ ಈ ಸಮಾಜಕ್ಕೆ ಒಂದು ಕೆಟ್ಟೆಸರು ಬರ್ತಕ್ಕಂಥ ಪ್ರಕರಣ. ಬೆಳಗಾವಿ ಜಿಲ್ಲೆಯ ಈ ಗ್ರಾಮದಲ್ಲಿ ಈಗಾಗಲೇ ನಾವೊಂದು ಪ್ರಶ್ನೆ ಮಾಡ್ತೀವಿ. ಬೆಳಗಾವಿ ಜಿಲ್ಲಾಡಳಿತ ಇರಬಹುದು, ಬೆಳಗಾವಿಯ ಪೊಲೀಸ್ ಇಲಾಖೆ ಇರಬಹುದು, 24 ಗಂಟೆಯಲ್ಲಿ ಅವರ ದುಷ್ಕರ್ಮಿಗಳನ್ನು ಹಿಡಿಬಹುದಾಗಿದೆ. ನಾವು ನೇರವಾಗಿ ಬೆಳಗಾವಿಯ ಜಿಲ್ಲಾಡಳಿತಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಪ್ರಶ್ನೆ ಮಾಡ್ತೀವಿ. ಆ ದುಷ್ಕರ್ಮಿಗಳನ್ನು 24 ಗಂಟೆಯಲ್ಲಿ ಬಂಧನ ಮಾಡಬೇಕು, ಮುಂದೆ ಇಂಥ ಘಟನೆ ಆಗದ ಹಾಗೆ ನೋಡ್ಕೊಳ್ಬೇಕು ಅಂತ ನಾವು ಈಗ
ಈಗ ಬಹಿರಂಗವಾಗಿ ನಮ್ಮ ಯಾದಗಿರಿ ಜಿಲ್ಲೆಯ ಮುಳಸಗಿ ತಾಲೂಕಿನ ಮುಖಾಂತರ ನಾವೊಂದು ಎಚ್ಚರಿಕೆಯನ್ನು ನೀಡುತ್ತೀವಿ. ಯಾಕಂದ್ರೆ ಮಹಾಮಾನವತೆವಾದಿ ಬಸವಣ್ಣ ಈಗಾಗಲೇ ಹೇಳಿದಂತೆ ಜಾತ್ಯತೀತವಾದಂಥ ಒಬ್ಬ ಮಹಾನ್ ನಾಯಕ. ಎಲ್ಲ ಜಾತಿಯವರಿಗೂ ಒಂದು ಮಹಾಚೇತನಾದಂಥ ನಾಯಕರಿಗೆ ಇವತ್ತು ಆ ದುಷ್ಕರ್ಮಿಗಳು ಅವಮಾನ ಮಾಡಿದ್ದಾರೆ.